ಫ್ರೆಂಡ್ಸ್, ಮತ್ತೊಂದು ಬಜಾಜ್ ಆಟೋ ಫ್ರೆಂಡ್ಸ್ ಇದ್ದು ಗಾಡಿಯಲ್ಲಿ ಯಾರೋ ವೈರ್ಗಳೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ ನೈಟ್ ನಿಲ್ಲಿಸಿದಾಗ. ಆ ಗಾಡಿ ಎಲ್ಲ ಕಪ್ಲರ್ ಕಟ್ ಮಾಡಿಬಿಟ್ಟಿದ್ದಾರೆ. ಹಾಂ, ನೋಡಿ ಎಲ್ಲ ಕಟ್ಟಾಗಿದೆ, ಪೆಟ್ರೋಲ್ ಟ್ಯೂಬ್ ಕಟ್ಟಾಗಿದೆ. ಇದು ಇಂಜಿನಿಂದ ಏರು ಔಟ್ ಆಗೋ ಪೈಪ್ ಇದು, ಇದು ಕಟ್ ಮಾಡಿದ್ದಾರೆ. ಇದು ಇಲ್ಲೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ. ಏನರಲ್ಲಿ ಇಲ್ಲಿಗಿಲ್ಲಿ ಕಟ್ ಮಾಡಿದಾವ ಮನುಷ್ಯರು ಕಟ್ ಮಾಡಿ, ಒಂದು ಪೀಸ್ ಇಲ್ಲ ಅಂತ ಅಲ್ಲಿ ಏನಂತ ಗೊತ್ತಿಲ್ಲ. ಯಾರು ಕಟ್ ಮಾಡೋರೆ ಅವ್ನು ಕೇಳಿದ್ರೆ ಯಾರೋ ಕಟ್ ಮಾಡೋರಣ, ಅಷ್ಟು ಗಾಡಿಗಳಲ್ಲಿ ನಿಂತಂತವೆ. ಯಾವುದು ಗಾಡಿಗೆ ಏನೂ ಮಾಡಿಲ್ಲ, ನಮ್ಮ ಗಾಡಿ ಯಾಕೆ ಈ ಥರ ಮಾಡಿದ್ದಾರೆ ಅಂತಾರೆ. ನೋಡಪ್ಪ, ಯಾರನ್ನ ದೇಶ ಅದು ಇದು ಇದ್ರೆ ಗಾಡಿಗಳ ಮೇಲೆ ನೋಡಿಸ್ಬೇಡಿ ಪಾಪ. ಹ್ಞೂ, ಏನೋ ಅಲ್ಪ ಸ್ವಲ್ಪ ದುಡ್ಕೊಂತಾರೆ ಅವರು, ಸುಮ್ಮನೆ ಹೇಳ್ಕೊತಾರೆ. ಸುಮ್ಮನೆ ಈ ಥರ ಎಲ್ಲ ಯಾರು ಮಾಡೋಕೆ ಹೋಗಬೇಡಿ, ಪ್ಲಸ್ ಯಾರನ್ನ ಮಾಡಿದರೆ ಆಯಿತಾ. ಇಲ್ಲಿಗಳು ಅದು ಇದು ಕಟ್ ಮಾಡಿದರೆ ಇಲ್ಲಿಗಳಿಗೆ ಹೆಂಗೆ ಹೇಳಿ. ಸ್ವಲ್ಪ ಜಾಗ ಚೇಂಜ್ ಮಾಡಿ ನಿಲ್ಲಿಸಿ, ಸ್ವಲ್ಪ ಸೇಫ್ಟಿ ಜಾಗದಲ್ಲಿ ನಿಲ್ಲಿಸಿ. ಏನಾದರೂ ಗಲೀಜು ಪಲೀಜು ಕೆಳಗಡೆ ಇರುತ್ತೆ, ಅಂಥ ಜಾಗದಲ್ಲೆಲ್ಲ ನಿಲ್ಸೋಕೆ ಹೋಗಬೇಡಿ. ಅಂಥ ಜಾಗದಲ್ಲಿ ನಿಲ್ಲಿಸಿ ಆ ಗಲೀಜು ತಿನ್ನೋಕೆ ಬರ್ತವೆ, ಇದನ್ನು ಕಟ್ ಮಾಡಿಬಿಟ್ಟು ಹೋಗ್ಬಿಡ್ತವೆ. ನೀಟ್ನೆಸ್ ಜಾಗದಲ್ಲಿ ನಿಲ್ಲಿಸಿ, ಇಲ್ಲಿಗಳಿರೋ ಜಾಗದಲ್ಲಿ ಸ್ವಲ್ಪ ಹುಷಾರು. ಏನು ಹೇಳೋಕ್ಕೆ ಬರಲ್ಲ, ಯಾರನ್ನು ಕಟ್ ಮಾಡಿದ್ರೆ ದಯವಿಟ್ಟು ಈ ಥರ ಎಲ್ಲ ಕಟ್ ಮಾಡೋಕ್ಕೆ ಹೋಗಬೇಡಿ. ಸಿಕ್ಕಾಕೊಂಡ್ರೆ ಪಾಪ ಅದು ತುಂಬ ಕಷ್ಟ ನಿಮ್ಗೆ. ಆಮೇಲೆ ಈ ಆಟೋಗಳವರು ಏನೋ ದುಡ್ಕೊಂಡು ತಿಂತಾರೆ ಪಾಪ, ಅವ್ರಿಗೆಲ್ಲ ಹಿಂಗೆ ಮಾಡೋಕೆ ಹೋಗಬೇಡಿ. ಅವ್ರ ಕೈಗೆ ಸಿಕ್ಕಾಕೊಂಡ್ರೆ ಹಬ್ಬ ಮಾಡೋಕೆ ಬಿಡ್ತಾರೆ ನಿಮಗೆ, ಒಳ್ಳೆ ಜನನೂ ಇರಲ್ಲ ಅವರು. ನೋಡ್ಕೊಡ್ರಿ, ಇವಾಗ ಇದನ್ನು ರೆಡಿ ಮಾಡಬೇಕು, ಏನೋ ಒಂದು ಮಾಡೋಣ. ಕಾಯಿಲೆಗಳದ್ದು ವೈರ್ಗಳು ಕಟ್ ಮಾಡಿಬಿಟ್ಟಿದ್ದಾರೆ ಅದರ ಇಂಜಿನಿಂದ ಕಾಯಿಲ್, ಈ ಚಾರ್ಜಿಂಗ್ ಕಾಯಿಲ್ ಮೂರು ವೈರು, ಇದು ಪಿಕಪ್ ಕಾಯಿಲ್ದು ಪ್ಲಗ್ ಕರೆಂಟ್ ಕಳಿಸುತ್ತಲ್ಲ ಕಾಯಿಲಿಂದ ಮ್ಯಾಗ್ನೆಟಿಂದ, ಆ ವೈರ್ಗಳೆಲ್ಲ ಕಟ್ ಮಾಡಿ. ಇಷ್ಟಿಷ್ಟಿಗೆ ಇಲ್ಲ ಬರೋ ವೈರು, ಇಲ್ಲಿ ನೋಡಿ ಇಲ್ಲಿದ್ದಾವೆ ಚಾರ್ಜಿಂಗು. ನೋಡೋಣ ಏನೋ ಒಂದು ಮಾಡಿ ಕೊಟ್ಬಿಡೋಣ. ಇವತ್ತು ತುಂಬ ದಿವಸ ಆಯ್ತು ಗಾಡಿ ಬಂದು ಮುಟ್ಟಕ್ಕೆ ಆಗಿಲ್ಲ, ಇದನ್ನು ಏನು ಮಾಡೋದಂತಲೇ ಅರ್ಥ ಆಗಲ್ಲ. ಸರಿ, ಇದು ಕಂಪ್ಲೀಟಾಗಿ ಆ ಕಲರ್ಗೆ ಅದೇ ಅದೇ ಆಗಬೇಕು, ಪ್ಲಸ್ ಆ ಚಾರ್ಜಿಂಗ್ ಕಾಯಿಲ್ದು ಸ್ವಲ್ಪ ನೋಡಿ ಆಗಬೇಕು. ಈ ಕಡೆ ಆ ಕಡೆ ಆದಾಗ ಚಾರ್ಜಿಂಗ್ ಆಗುತ್ತಾ ಇಲ್ಲ ಮಲ್ಟಿಮೀಟ್ರಿಗೆ ಚೆಕ್ ಮಾಡ್ಕೊಂಡು ಕಲೆಕ್ಷನ್ ಕೊಡ್ಕೊಳೋಣ. ಮತ್ತು ಇದು ಯಾವುದೋ ಸ್ಪೀಡ್ ಸೆನ್ಸರ್ದು ಏನೋ ಇದು, ಇದು ವೈರ್ ಕಟ್ ಮಾಡಿದ್ದಾರೆ, ಇಲ್ಲಿಂದ ಬರುತ್ತೆ ಇದು. ಈ ಇಲ್ಲಿ ನೋಡಿ ಹಿಂಗೆ, ಇದ್ರ ಕಪ್ಲರು ಇಲ್ಲ, ಇದೇ ವೈರ್ ಇದೆ, ಮೂರು ವೈರ್ ಇಲ್ಲಿದೆಲ್ಲ ನೋಡಿ, ಇಲ್ಲಿ ಮೂರು ವೈರ್ ಇದೆ, ಇದರಲ್ಲಿ ಕಪ್ಲರೇ ಇಲ್ಲ. ಇಲ್ಲಿ ಕಾಯಿಲ್ಗೆ ಹೋಗೋದು ಈ ಕಪ್ಲರ್ಗಳದು, ಈ ಕಪ್ಲರು ಇಲ್ಲ. ಇಷ್ಟಕ್ಕೆ ಕಟ್ ಮಾಡಿ, ಇವಾಗ ಇಲ್ಲಿಗಳು ಕಟ್ ಮಾಡಿದರೆ ಈ ಕಪ್ಲರ್ನ ಬಿಚ್ಚಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಇಲ್ಲಿ ಗೆಸ್ ಮಾಡ್ಕೊಳ್ಳಿ ಬರೀ, ನೋಡ ಇಲ್ಲಿ ಲಾಕಲ್ಲಿ ಕೂತಿರುತ್ತೆ ಕಪ್ಲರು. ಇಲ್ಲಿಗಳು ಕಟ್ ಮಾಡಿದರೆ ಹಂಗಂಗೆ ಬಿಟ್ಬಿಡ್ತಾವ ಅದು. ಈ ಕಪ್ಲರ್ಗಳನ್ನ ಬಿಚ್ಚಿ ತಗೊಂಡು ಹೋಗೋರಂದರೆ ಇಲ್ಲಿಗಳದಂತೂ ಕೆಲಸ ಇಲ್ಲ. ಇಲ್ಲಿಗಳ ಮೇಲೆ ಪಾಪ ಹೇಳಿ ಏನು ಪ್ರಯೋಜನ ಇಲ್ಲ, ಜನರದೇ ಇದು. ಮತ್ತು ಹುಷಾರಾಗಿ ನೋಡ್ಕೊಳ್ಳಿ, ಹ್ಞೂ ಬಾಬಾ, ಹುಷಾರಾಗಿ ನೋಡ್ಕೊಂಡು ಗಾಡಿಗಳು ನಿಲ್ಸ್ಕೊಳ್ಳಿ ಸೇಫ್ಟಿಯಾಗಿ. ಸುಮ್ಮನೆ ದುಡ್ಡುಗಳು ದುಡ್ಡು ಎಲ್ಲ ದುಡ್ಡೇ, ದುಡ್ಡಿದ್ರೆ ದುನಿಯಾ, ಇಲ್ಲ ಅಂದರೆ ಏನಿಲ್ಲ. ಹಾಂ ನೋಡಿ, ಈ ಥರ ಎಲ್ಲ ಇದೆ. ಇದೇನು ತರದ್ದು, ಇದು ತ್ರೋಟಲ್ ಬಡಿಗೆ ಹೋಗಿದೆಲ್ಲ, ಸೆನ್ಸರ್, ಸ್ಟೆಪ್ಪರ್ ಮೋಟ್ರು, ಫ್ಯೂಲು ಇಂಜೆಕ್ಟ್ರದು, ಪ್ಲಸ್ ನಂದು ಯಾವುದಿದೆ ಗ್ಯಾಸ್ ಇಂಜೆಕ್ಟ್ರದು, ಅದರಲ್ಲಿಂದಲೇ ಬಂದಿರೋದು ವೈರು, ಗ್ಯಾಸ್ ಇಂಜೆಕ್ಟ್ರ್ ವೈರು, ತ್ರೀ ವಿನ್ ಸೆನ್ಸರ್, ತ್ರೋಟಲ್ ಬಡಿ, ಇದು ಎಲ್ಲ ನೋಡಿ ಎಲ್ಲ ಇದು ಅಂತಲೇ ಅರ್ಥ ಆಗ್ತಾ ಇಲ್ಲ. ಏನರಲ್ಲಿ ಕಟ್ ಮಾಡಿದ್ದಾರೆ ಏನರಲ್ಲಿ ಇಲ್ಲ ಅಂತ. ಈ ಸೆಮ್ ಬಿಚ್ಚು ನೋಡಿದೆ, ಏನು ಶಾರ್ಟ್ ಕಾಣಿಸ್ತಾ ಇಲ್ಲ, ಮೊನ್ನೆ ಚೆಕ್ ಮಾಡಿದೆ, ಸೇಮಲ್ಲೂ ಏನು ಪ್ರಾಬ್ಲಮ್ ಇಲ್ಲ. ನೋಡೋಣ ಮುಂದಕ್ಕೆ, ದೊಡ್ಡದಾಗ್ಬಿಡುತ್ತೆ ವೀಡಿಯೋ, ರೆಡಿ ಮಾಡಿಬಿಟ್ಟು ಫೋನ್ ಮಾಡ್ತೀವಿ, ನೋಡ್ತೀನಿ ಫ್ರೆಂಡ್ಸ್. ಯಾವ ಕಲರ್ ಇದೆ ಆ ಕಲರ್ಗೆ ಕ್ಲೀನಾಗಿ ಚೇಂಜ್ ಆಗಬೇಕು. ಬ್ಯಾಟ್ರಿ ಅವ್ರು ರಿಮೂವ್ ಮಾಡ್ಕೊಬೇಕು ಫಸ್ಟ್ಗೆ, ಬ್ಯಾಟ್ರಿ ಅವ್ರು ರಿಮೂವ್ ಮಾಡಿಬಿಟ್ಬಿಟ್ಟಿದ್ದೀನಿ ನಾನು ಫಸ್ಟ್ಗೆ. ಇದೆಲ್ಲ ನೋಡ್ಕೊಳ್ರೆ ನೀಟ್ನೆಸ್ ಆಗಿ ಮಾಡೋಣ. ಮಳೆ ಒಂದು ವೈರಿಂಗು ಇರಬೇಕು, ಕಪ್ಲರ್ಗಳು ಅದರಲ್ಲಿ ಇದೆಯಾ ಏನಿದೆಯಾ ನೋಡೋಣ. ಸಿಕ್ಕಿದ್ರೆ ಒಳ್ಳೆಯದು, ಸಿಕ್ಕಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಇವಾಗ ಇಷ್ಟು ಕ್ಲಾರಿಟಿ ಕಟ್ಟಾಗಿದೆ ಅಂದರೆ ಇದೇನಿದು ಅಂತ ಇವಾಗ ಸಮಸ್ಯೆ. ಸರಿ, ಇನ್ನೇನು ಮಾಡ್ತೀರಾ, ಆಗೋಗಿರೋದು ಆಗೋಗಿದೆ, ಏನು ಹೇಳ್ಕೊಂಡ್ರೇನು ಏನು ಪ್ರಯೋಜನ ಇಲ್ಲ. ಓಕೆನಾ, ಮಾಡೋಣ ಏನೋ ಒಂದು. ಓಕೆ, ಕಪ್ಲರ್ಗಳೆಲ್ಲ ಎತ್ಕೊಂಡಿದ್ದೀನಿ. ಇದು ಒಂದು ವೈರಿಂಗು ಇದೆ, ಬೇಸ್ ಸಿಕ್ಸ್ ಇದೆ ಅದು, ಅಂದರೆ ಅದು ಡಬಲ್ ಪ್ಲಗ್ದು, ಈ ಗಾಡಿ ಸಿಂಗಲ್ ಪ್ಲಗ್.
ಅರ್ಥ ಆಯ್ತಾ, ವೈರ್ಗಳು ಸ್ವಲ್ಪ ಕಲರ್ ಚೇಂಜ್ ಆಗಿ ಬರುತ್ತೆ ನೋಡ್ಕೊಂಡು ಹಾಕೊಂಬರ್ತ ನಾವು. ಇದು ಒಂದು ಜಾಯಿಂಟ್ ಮಾಡಿದ್ದೀನಿ, ಮತ್ತು ಇದೊಂದು ಮತ್ತು ಅದು ಇದೊಂದು ಎರಡು, ಇದು ಒಂದು ಚಾರ್ಜಿಂಗ್ ಇದು 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 ಪಿಕಪ್ ಕಾಯಿಲ್ದು ಕರೆಂಟ್ ಬರುತ್ತಲ್ವ ನಮಗೆ ಈ ಸಿ ಯುಗೆ ಸಿಗ್ನಲ್ ಕೊಡುತ್ತೆ. ಇದು ಒಳಗಡೆ ಕಾಯಿಲ್ ಒಳಗಡೆ ಒಂದು ಬ್ಲ್ಯಾಕ್ ಕಲರ್ ಇತ್ತಲ್ಲ ಅದು, ಇದು ಚಾರ್ಜಿಂಗು. ಮತ್ತು ಇದು ಬಾಟ್ಲಿ ಕಾಯಿಲ್ಗೆ ಹಾಕೋದೆ, ಅದರಲ್ಲಿ ಕಲರ್ ಬೇರೆ, ಇದರಲ್ಲಿ ಕಲರ್ ಬೇರೆ. ಏನಿದ್ರೆ ನಮ್ಮ ಸಾಕೆಟ್ ಸಾಕೆಟ್ ಕುತ್ಕೊಬೇಕು, ಆಮೇಲೆ ನೋಡ್ಕೊಳೋಣ ಕಲರ್ ನಾನು ಮ್ಯಾಚ್ ಮಾಡ್ಕೊತೀನಿ ಅದು ಯಾವ ಕಲರ್ಗೆ ಹೆಂಗೆ ಹಾಕ್ಬೇಕಂತ. ಮತ್ತು ಇದೊಂದು ಕಪ್ಲರು ಇದ್ರಿಗೆ ನೋಡಿ, ಇಲ್ಲೊಂದು ಕಲರ್ ಇದೆಯಾ ಇಲ್ಲಿ ನೋಡಿ, ಕಲರು ಚೇಂಜ್ ಇದೆ. ಇದು ನೋಡ್ಕೊಂಡು ಸ್ವಲ್ಪ ಹಾಕ್ಕೊಬೇಕು ನಾವು, ಹೆಂಗಂದ್ರೆ ಹಂಗೆ ಹಾಕಿದ್ರೆ ಇಷ್ಟು ಸ್ಟಾರ್ಟ್ ಆಗಿಬಿಡುತ್ತೆ. ಮತ್ತು ಫ್ಲಾಪ್ ಬರಮ್ ಯಾವುದೋ ಒಂದು ಟ್ರ್ಯಾಕು ಶಾರ್ಟ್ ಆದರೆ ಮತ್ತೆ ಹೋಯ್ತದೆ, ಇನ್ನೇನು ಕೆಲಸಕ್ಕೆ ಬರಲ್ಲ, ಅದು ವೇಸ್ಟ್ ಆಗಿಬಿಡುತ್ತೆ, ರಿಪೇರು ಆಗಲ್ಲ, ಅದು ಹೊಸದೇ ಆಗಬೇಕು. 4,000 ಚಿಲ್ಲರೆ ಎಷ್ಟೋ ಇದೆ, 4,000 ಎಷ್ಟೋ. ಮತ್ತು ಅದ್ರ ಕೋಡಿಂಗ್ ಮಾಡು, ಅದು ಮಾಡು ಇದು ಮಾಡು ರಾಮಾಯಣ. ಕೋಡಿಂಗ್ ಮಾಡೋಕ್ಕೆ ಸ್ಕ್ಯಾನರ್ ಇಲ್ಲ, ಸ್ಕ್ಯಾನರ್ ತೊಗೊಂಡಂದರೆ ದುಡ್ಡು ಜಾಸ್ತಿ, ದುಡ್ಡು ಹಾಕಿ ತೊಗೊಂಡ್ರೆ ನಿಮ್ಮ ಹತ್ರ ಕಿತ್ಕೊಬೇಕು. ಏನೋ ಐಡಿಯಾ ಇಲ್ಲ, ಸ್ಕ್ಯಾನರು ಸುಮ್ಮನೆ ಇದ್ದೆ, ಯಾವುದೋ ಒಂದು ಸಣ್ಣ ಪುಟ್ಟ ಬಡವ್ರು ನಾವು, ಅದರಲ್ಲೇ ಮ್ಯಾನೇಜ್ ಮಾಡ್ಕೊತಾ ಇದ್ದೀನಿ. ಕೋಡಿಂಗು ಇನ್ನು ಮುಂದಕ್ಕೆ ತೊಗೊಳ್ಲೇಬೇಕಾಗುತ್ತೆ, ತಗೊಂಡಿಲ್ಲ ಅಂದರೆ ಕೆಲಸ, ಬೇರೆ ಕಡೆ ಕೋಡಿಂಗ್ ಕಳಿಸ್ಬೇಕಾಗುತ್ತೆ ಗಾಡಿ, ಎಲ್ಲ ಇಲ್ಲೇ ಇದ್ದರೆ ಬೆಟ್ರು. ಕರೆಕ್ಟಾಗಿರೋದು ತೊಗೊಬೇಕಂದ್ರೆ 89,000 ಬೇಕು. ಯಾವುದೋ ಒಂದು ದುಬಾಕೋರ್ ತೊಗೊಂಡು ಏನು ಮಾಡ್ತೀರಾ, ಯೂಸ್ ಆಗಲ್ಲ. ಅದ್ರಿಗೆ ವರ್ಷ ಬಂದರೆ ಬಿಲ್ ಕಟ್ಟಬೇಕು, ಸುಮಾರು ಸಮಸ್ಯೆಗಳು ಜಾಸ್ತಿ. ಅದ್ರಿಗೆ ಸ್ಕ್ಯಾನರೇ ಯೂಸ್ ಮಾಡಲ್ಲ, ಹಂಗೆ ರೆಡಿ ಮಾಡಿಬಿಡ್ತೀನಿ. ಸ್ಕ್ಯಾನಿಂಗ್ ಹಾಕಿದ್ರೆ ನಾನು ದುಡ್ಡು ಕೇಳಲ್ಲ ಯಾರ ಹತ್ರನೂ. ಇರೋದೇನು ನಾನು ಬಿಲ್ ಕಟ್ಟೋದೇನಿಲ್ಲ, ಅದು ಯೂಸ್ ಅಂತರೂ ಯಾವಾಗ ಹೋಗುತ್ತೋ ಅವಾಗ ತೊಗೊಬೇಕಷ್ಟೇ. ಮತ್ತು ಇದೆಲ್ಲ ಸ್ವಲ್ಪ ಡ್ಯಾಮೇಜ್ ಇತ್ತು, ಇದೆಲ್ಲ ರೆಡಿ ಮಾಡಿದ್ದೀನಿ. ಈ ಕಡೆ ಸ್ವಲ್ಪ ಡ್ಯಾಮೇಜ್ ಇದೆ, ಎಲ್ಲ ಬಿಚ್ಕೊಂಡಿದ್ದೀನಿ, ಅಲ್ಲಿ ಆ ಕಡೆ ಆಚೆ ಹೇಳ್ಕೊಬೇಕು. ಇಲ್ಲಿ ನೋಡ್ಕೊಳ್ಳಿ, ಫೋನ್ ಹಿಡ್ಕೊಂಡು ಇಲ್ಲಿ ಜೈಂಟ್ ಹಾಕೋದು ನಾನು ನೋಡ್ಸೋಕ್ಕಾಗಲ್ಲ. ಕಲರ್ ಕೋಡ್ಗಳು ಮ್ಯಾಚ್ ಮಾಡಿಬಿಟ್ಟು ಹಾಕ್ಕೊಬೇಕು, ಗೊತ್ತಾಗಿಲ್ಲ ಅಂದರೆ ಈ ಥರ ಆದಾಗ ಹೊಸ ವೈರಿಂಗ್ಗೆ ತರಿಸಿ ಹಾಕ್ಬಿಡಿ, ಗೊತ್ತಿಲ್ಲದಿರೋ ಟೈಮಲ್ಲಿ, ಗೊತ್ತಿದ್ರೆ ಮಾಡಿ. ಏನೋ ಮಾಡಿ ಸ್ವಲ್ಪ ಹೋಗಿದ್ರೆ ಈ ಸ್ವಲ್ಪನ ಏನೋ ಹೆಚ್ಚು ಕಡಿಮೆ ಆದರೆ ಡಮಾರು ಇದು, ನೋಡೋಣ ಏನಾಗುತ್ತಂತ. ರೆಡಿ ಮಾಡ್ತಾಯಿದ್ದೀನಿ, ಸ್ಟಾರ್ಟ್ ಆಗುತ್ತಾ ಆಗಲ್ಲ ಆಮೇಲೆ ನೋಡೋಣ, ಸ್ಟಾರ್ಟ್ ಆಗಬೇಕು ಅಂತ ರೆಡಿ ಮಾಡ್ತಾಯಿದ್ದೀನಿ. ಮತ್ತು ದೇವರಿದ್ದಾನೆ ನೋಡೋಣ, ಓಕೆನಾ ಫ್ರೆಂಡ್ಸ್. ಎಲ್ಲ ಜೈಂಟ್ ಮಾಡಿದ್ದೀನಿ, ಇದು ಮಾತ್ರ ಕಾಯಿಲ್ದು ಮಾತ್ರ ಬಿಟ್ಟಿದ್ದೀನಿ, ಟೇಪ್ ಹೊಡೆದಿಲ್ಲ ಇದ್ರಿಗೆ, ಸಪ್ರೇಟ್ ಸಪ್ರೇಟ್ ಮಾಡಿಬಿಟ್ಟಿದ್ದೀನಿ. ಒಂದಕ್ಕೊಂದು ಜೈಂಟ್ ಆಗಲ್ಲ, ಎಲ್ಲ ಆಯಿತು, ಇದೊಂದು ಹಾಕ್ಬೇಕು, ಅದು ಹಾಕೋಣ ಅದೇನು ಪರವಾಗಿಲ್ಲ. ಆಮೇಲೆ ನೋಡೋಣ, ಎಲ್ಲ ಜೈಂಟ್ ಆಗಿದೆ, ಪ್ಲಸ್ ಈ ಕಡೆ ಕಟ್ಟಾಗಿತ್ತಲ್ವಾ, ಈ ಕಡೆಯೂ ರೆಡಿ ಮಾಡಿದೆ. ಒಂದೇ ಒಂದು ವೈರು ಕಟ್ ಮಾಡಿದರು, ಇದು ಗ್ರೌಂಡಿಂಗ್ ವೈರ್ ಕಟ್ ಮಾಡಿದರು. ಫೈನಲಿ ಹಾಕಿ ನೋಡೋಣ ಬ್ಯಾಟ್ರಿ ವೈರು, ಲೈಟ್ ಬಂತು, ಸ್ವಿಚ್ ಎಲ್ಲ ಆಫ್ ಆಗುತ್ತಾ, ಆಯಿತು. ಫೈನಲ್ಲಿ ಪೆಟ್ರೋಲ್ ಟ್ಯೂಬ್ ಹಾಕ್ಬೇಕು, ಪೆಟ್ರೋಲ್ ಪೈಪು. ಮತ್ತು ಗಾಡಿ ಸ್ಟಾರ್ಟ್ ಮಾಡಿ ನೋಡೋಣ, ಬ್ಯಾಟ್ರಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು, ಟರ್ಮಿನಲ್ ಎಲ್ಲ ಫಸ್ಟ್. ಗಾಡಿ ಸ್ಟಾರ್ಟ್ ಆಗುತ್ತಾ ಏನಾಗುತ್ತೆ ಇದ್ರ ಹಾನಿ ಅಂತ ನೋಡ್ಕೊಣ. ಏರ್ ಫಿಲ್ಟ್ರ್ ಎಲ್ಲ ಓಪನ್ ಇದೆ, ಏರ್ ಫಿಲ್ಟ್ರ್ ಎಲ್ಲ ಬಿಚ್ಚ ಹಾಕೊಂಡಿದ್ದೀನಿ, ಕೆಲಸ ಮಾಡೋಕ್ಕೆ ಈಸಿ ಇರುತ್ತೆ ಅಂತ. ಬಿಗ್ ಆನ್ ಮಾಡಿ ನೋಡೋಣ, ಚೆಕ್ ಲ್ಯಾಂಪ್ ಬರ್ತಾ ಇದೆಯಾ ಇಲ್ವಾ. ತುಂಬ ಸಮಸ್ಯೆಗಳು, ಏನು ಮಾಡ್ತೀರಾ, ಬಂದರೆ ಓಕೆ ಬಂತು. ಕಾಣಿಸ್ತಾ ಇದೆಯಾ, ಇವಾಗ ಕಾಣಿಸುತ್ತೆ ನೋಡಿ, ನೋಡಿ ಇಂಜೆಕ್ಟ್ರ್ ಆನ್ ಆಗ್ತಾ ಇದೆ ಹಿಂದೆ. ಓಕೆ, ನ್ಯೂಟ್ರಲೈಟು ಗೇರಲ್ಲಿದೆ ಗಾಡಿ, ಏನು ಸಮಾಚಾರ? ಓ ಓ ಓ ಓ ಓಕೆ, ಚೆಕ್ಕಿದ್ದೀನಿ. ಮತ್ತೆ ಇದರಲ್ಲಿ ಪೆಟ್ರೋಲ್ ಇದೆಯಾ ಗ್ಯಾಸ್ ಇದೆಯಾ, ಫೋನ್ ಹಿಡಿಯೋರಿಲ್ಲ, ಇಲ್ಲಿಕ್ಕಲ್ಲ, ಏನು ಸ್ಟಾಪ್ ಮಾಡಲ, ಸ್ಟಾರ್ಟ್ ಏನೋ ಆಗ್ತಾಯಿಲ್ಲ ಗಾಡಿ. ಶೆಲ್ಫ್ ಹೊಡೆದು ಒಂದು 2-3 ಶೆಲ್ಫು, ನೆಕ್ಸ್ಟ್ ಸ್ಟಾರ್ಟ್ ಆಗ್ತಾಯಿಲ್ಲ, ಗ್ಯಾಸ್ ಇದೆಯಾ ಇಲ್ವಾ ಮೇನ್. ಇವಾಗ ಅದು ಕಾನ್ಸೆಪ್ಟು ನೋಡೋಣ, ಏನೇನು ಗ್ಯಾಸ್ ಇದೆಯಾ ಇಲ್ಲ ಇದರಲ್ಲಿ. ಏನೋ ರೆಡ್ಡಲ್ಲಿ ಇದೆ, ಖಾಲಿ ಆಗಿಬಿಟ್ಟಿದೆ ಮೋಸ್ಟ್ಲಿ ಅನ್ಸುತ್ತೆ. ಎಲ್ಲಿದೆ ಗ್ಯಾಸೇ ಇಲ್ಲ, ಏನು ಆಫ್ ಇದೆಯಾ? ಆಫ್ ಇದೆ ಫ್ರೆಂಡ್ಸ್, ಗ್ಯಾಸೇ ಆಫ್ ಮಾಡಿದ್ದಾರೆ ಯಾರೋ. ಇವಾಗ ಓಪನ್ ಆಯ್ತು ನೋಡಿ, ಬಂತಲ್ಲಿ ಮೀಟ್ರಿಕ್ದು, ಅದ್ರಿಗೆ ಸ್ಟಾರ್ಟ್ ಆಗ್ತಾಯಿಲ್ಲ ಯಾಕಪ್ಪ ನೋಡ್ತಾ ಇದ್ದೀನಿ.
ಯಾರು ಆಫ್ ಮಾಡಿದ್ದ ಅಂತ ಗೊತ್ತಿಲ್ಲ. ಮತ್ತೆ ಸ್ಟಾರ್ಟ್ ಮಾಡೋಣ. ಎಲ್ಲ ಗ್ಯಾಸ್ ಲೀಕೇಜ್ ಆಗ್ತಾ ಇದೆ, ಎಲ್ಲ ಆಗ್ತಾ ಇದೆ ಅಂತ ಗೊತ್ತಿಲ್ವೇ. ನೂರಾರು ಸಮಸ್ಯೆ ಗಾಡಿಗಳಲ್ಲಿ. ಪೈಪ್ ಏನಾದರೂ ಕಟ್ ಮಾಡಿಬಿಟ್ಟಿದಾರ ಗ್ಯಾಚಾರ ಇಲ್ಲಿ ನೋಡಿ, ಇದು ಕಟ್ ಮಾಡಿಬಿಟ್ಟಿದಾರಲ್ಲ ಗುರು. ಹಿಂಗೆ ಗುರು, ಇವಾಗ ಪೈಪು ಯಾವ್ದು ಹಾಕೋದು ಇವ್ರಿಗೆ? ಅದನ್ನೋ ನಮ್ಮ ಹತ್ರ ಆಲ್ಟ್ರೇಷನ್ ಆಗುತ್ತಾ? ಪೈಪ್ ಎಲ್ಲೇ ತಗೊಂಬರೋ? ನೋ ಪೈಪ್. ಹಾಂ ಇಲ್ಲಿ ನೋಡಿ, ಇಲ್ಲಿ ತೂತು ಕಾಣಿಸ್ತದ್ಯಾ? ಕರೆಕ್ಟಾಗಿ ಗೆಲ್ಸ್ ಆಗುತ್ತೆ. ಏನೇನೋ ಮಾಡಿಕ್ಕಿದ್ದಾರೆ, ಏನು ಮಾಡೋಕ್ಕಾಗುತ್ತೆ? ಯಾವ್ದಾರ ಒಂದು ಆಲ್ಟ್ರ್ ಮಾಡೋಣ. ಇಲ್ಲಿ ಪೈಪು ಹೂ ಯಾವುದಾಗುತ್ತೆ ಇದ್ರಿಗೆ? ಬೇಗ ಅನ್ ಮಾಡು ನೋಡಿ, ಇಲ್ಲೇ ಆಫ್ ಮಾಡ, ಅನ್ ಮಾಡು ಬಿಡು, ಆಫ್ ಮಾಡು. ಒಂದೊಂದು ಸಮಸ್ಯೆನ, ನೂರಾರು ಸಮಸ್ಯೆ. ಪ್ಲಗ್ಗಲ್ಲಿ ಕರೆಂಟ್ ಬರ್ತಾ ಇದೆಯಾ ನೋಡ್ಕೊಳೋಣ, ಬಂದರೆ ಓಕೆ ಆಗುತ್ತೆ. ನೋಡಿ ಇಲ್ಲ ಇಲ್ಲ, ನೋಡಿ ನೋಡಿ ನೋಡಿ, ಇಲ್ಲ ಇಲ್ಲ, ನೋಡಿ ಬಿಡು, ಬರ್ತಾ ಇದೆ ಕರೆಂಟ್ ಎಲ್ಲ. ಅದೇ ಲೀಕೇಜು, ಪೈಪು ಕಟ್ ಮಾಡಿಬಿಟ್ಟವ್ರೆ. ಪ್ಲಸ್ ಪೆಟ್ರೋಲ್ ಟು ಬಸಾದ ಹಾಕಿ ಸ್ವಲ್ಪ ಪೆಟ್ರೋಲ್, ಈ ಗಾಡಿನಲ್ಲಿ ಪೆಟ್ರೋಲು ಗತಿ ಇಲ್ಲ. ಒಂದೂರು ಗ್ರಾಮ ಏನಾಯಿತು ನನ್ನ ಹತ್ರ ಹಾಕಿದೆ, ಸ್ಟಾರ್ಟ್ ಆಯಿತು ಗಾಡಿ. ಇದೊಂದು ಪೈಪ್ ಹಾಕ್ಬೇಕು ಮತ್ತು ಏರ್ ಫಿಲ್ಟ್ರ್ ಹಾಕಿ. ಇದು ಫಸ್ಟ್ ಟೇಪ್ ಹೊಡ್ಕೊಳೋಣ, ಕರೆಕ್ಟ್ ಇದೆ ಗಾಡಿ, ಟೇಪ್ ಹೊಡ್ಕೊಳೋಣ. ಮತ್ತು ಸ್ಟಾರ್ಟ್ ಮಾಡಪ್ಪ, ಸ್ಟಾರ್ಟ್ ಮಾಡು. ಐಡ್ಲಿಂಗ್ ಎಲ್ಲ ಕರೆಕ್ಟ್ ಇದೆ, ಹೇಳಿ ಚೆಕ್ಲೇಟ್ ಯಾವ್ದನ್ನು ಬರ್ತೈತೆ ಹಿಡ್ಕೋ, ಲೈಟಾಗಿ ಹಿಡ್ಕೋ. ಚೆಕ್ಲೈಟ್ ಬರ್ತೈತೆ, ಮತ್ತೆ ನೋಡೋಣ ಚೆಕ್ಲೈಟ್ದೆಲ್ಲ ಕಹಾನಿ. ಫಸ್ಟು ಇವಾಗ ಪೈಪ್ ಬೇಕು, ಪೆಟ್ರೋಲ್ ಬೇಕು. ಪೆಟ್ರೋಲು ಸರಿಯಾಗಿ ಸಪ್ಲೈ ಇಲ್ಲ, ಸ್ವಲ್ಪ ಹಾಕಿದ್ದೀನಿ. ಪೆಟ್ರೋಲ್ ಬೇಕು ಮತ್ತು ಈ ವೈರ್ಗಳು ಚೇಂಜ್ ಮಾಡಬೇಕು. ಎಲ್ಲ ಆಗಿದೆ ಆಲ್ಮೋಸ್ಟ್. ಒಂದು ಪೈಪ್ ಬೇಕು, ಪೈಪು ಇಲ್ಲ, ಪೈಪ್ ಕಟ್ ಆಗಿರೋದು ಯಾರು ಗೊತ್ತು. ಮತ್ತು ನೋಡೋಣ ಮುಂದಕ್ಕೆ, ಎಲ್ಲ ಜಾಯಿಂಟ್ ಹಾಕಿ ಆಮೇಲೆ ನೋಡೋಣ. ಅದನ್ನು ವೈರಿಗೆ ಬಿಟ್ಕೊಂಡಿದ್ದೆ, ಏನು ಸಮಾಚಾರ? ಎಲ್ಲ ಕರೆಕ್ಟ್ ಇದೆ, ಇಲ್ಲ ಅಂದರೆ ಸ್ಟಾರ್ಟ್ ಆಗೋಕ್ಕೆ ಚಾನ್ಸ್ ಇಲ್ಲ. ಸರಿ ಇದೆಲ್ಲ ಜಾಯಿಂಟ್ ಮಾಡೋಣ, ಇದೆಲ್ಲ ಓಪನ್ ಇರೋದಕ್ಕೆ ನಾನು ಚಾಕ್ಲೇಟ್ ಬರುತ್ತಾ ಇಲ್ಲಿ ನೋಡೋಣ. ಎಲ್ಲ ಮಾಡಿದ್ಮೇಲೆ ಚಾಕ್ಲೇಟ್ ಬರ್ತಿರೋದಾ? ಹೋಗಲಿ ಅದೇ, ಆಮೇಲೆ ನೋಡೋಣ. ಫ್ರೆಂಡ್ಸ್ ಎಲ್ಲ ಆಯ್ತಿದ್ದು, ಆದ್ರೂ ಐಡ್ಲಿಂಗು ನಿಂತ್ಕೊತಾ ಇಲ್ಲ. ಚಾಕ್ಲೇಟು ಹೋಗುತ್ತೆ ಬಂದುಬಿಡುತ್ತೆ. ನೋಡಿದ್ರೆ ಸ್ಟೆಪ್ಪರ್ ಮೋಟ್ರದ ನೋಡಿಸ್ತಾ ಇದೆ. ಫಸ್ಟ್ಗೆ ಪ್ರಾಬ್ಲಮ್ ಇತ್ತು ನಮ್ಮ ಮೋಸ್ಟ್ಲಿ ಅನ್ಸುತ್ತಿದ್ದು, ಗಾಡಿ ನಮ್ಮ ಹತ್ರ ಬರ್ತಾ ಇರಲಿಲ್ಲ. ಇದು ಇನ್ಸುಲೇಟ್ರು ವೈರೆಲ್ಲ ಟೈಟ್ ಮಾಡಿ ಐಡ್ಲಿಂಗ್ ನಿಲ್ಸಂಗಿದ್ದಾರೆ ಫಸ್ಟೇ ಯಾರೋ. ಇವಾಗೆಲ್ಲ ಸರಿ ಮಾಡಿದೆ, ಬೇರೆ ಸ್ಟೆಪ್ಪರ್ ಮೋಟ್ರ್ಗಳು ಹಾಕಿ ನೋಡಿದೆ ಎಷ್ಟಿದೆ ನೋಡಲಿ. ಮಾಡಿದ್ರೆ ಸ್ಟೆಪ್ಪರ್ ಮೋಟ್ರು ಸುಮ್ಮನೆ ವರ್ಕ್ ಆಗುತ್ತೆ, ಮತ್ತು ಸ್ಟಾರ್ಟ್ ಆದಮೇಲೆ ಗಾಡಿ ಅದು ವರ್ಕಿಂಗ್ ಆಗ್ತಾಯಿಲ್ಲ. ಈ ಸಿ ಎಮ್ ವೈರಿಂಗ್ ಎಲ್ಲ ಕರೆಕ್ಟ್ ಇದೆ, ಈ ಸಿ ಎಮ್ಮಲ್ಲಿ ಏನಾರ ಪ್ರಾಬ್ಲಮ್ ಆಗಿದೆಯಾ ಇವಾಗ? ಇಲ್ಲ ಅಂದರೆ ವೈರ್ ಕಟ್ ಮಾಡಿದಾಗ ಸ್ಟಾರ್ಟ್ ಆಗಿಬಿಡುತ್ತೆ. ಒಂದು ಸತಿ ಹಂಗೆ ಆಗಿತ್ತು ಒಂದು ಗಾಡಿ, ವೈರ್ಗಳು ಕಟ್ ಮಾಡಿದಾಗ ಒಂದಕ್ಕೊಂದು ಜಾಯಿಂಟ್ ಆದಾಗ ಇಲ್ಲೇನೋ ಇಸಿ ಗಿಸಿ ಸ್ಟಾರ್ಟ್ ಆಯಿತಾ ಏನು, ಬಿಚ್ಚಿ ನೋಡಿದ್ದೆ ಅದು, ಏನು ತೊಂದರೆ ಇರಲಿಲ್ಲ. ಮತ್ತು ಇವಾಗ ತಲೆನೋವಾಗ್ಬಿಡ್ತು. ಸರಿ ನೋಡೋಣ ಏನಾಗುತ್ತೋ ಇದು ಮುಂದಕ್ಕೆ. ಕರ್ಕೊಂಬಿಟ್ಟಿದ್ರೆ ಏನೋ ಒಂದು ಮಾಡಲೇಬೇಕಲ್ಲ, ನಾನು ಟ್ರೈ ಮಾಡೋಣ ಏನಾಗುತ್ತೆ ಅಂತ. ಎಲ್ಲ ಕರೆಕ್ಟ್ ಇದೆ, ಅದೊಂದೆ ಕೋಡು ಅದೇ ಬರ್ತಾಯಿರೋದು ಸ್ಟೆಪ್ಪರ್ ಮೋಟ್ರದು. ಏನು ಮಾಡೋದ, ಬಿಚ್ಚಿ ನೋಡೋಣ ಇದರಲ್ಲಿ ಏನಾನ ತೊಂದರೆ ಇದೆಯಾ. ಸಿ ಎಮ್ಮಲ್ಲಿ ಪಿನ್ ಎಲ್ಲ ಕರೆಕ್ಟ್ ಇದೆ, ಇನ್ನೂ ತೊಂದರೆ ಇಲ್ಲ. ಮತ್ತು ಇಲ್ಲಿಂದ ಇಲ್ಲಿಗೆ ವೈರ್ಗಳಲ್ಲಿ ಕಂಟಿನ್ಯೂಟಿ ಬರ್ತಾ ಇದೆ, ಚೆಕ್ ಮಾಡೋಣ ಫಸ್ಟು. ಕಂಟಿನ್ಯೂಟಿ ಬಂದರೆ ಓಕೆ, ಏನೂ ಮಾಡೋಕ್ಕಾಗಲ್ಲ. ಇದು ಏನಾದರೂ ಸ್ಟಾರ್ಟ್ ಆಗಿರುತ್ತೆ, ಚೆಕ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಇಷ್ಟೊತ್ತು ಮಾಡಿದ ಕೆಲಸ ಅಲ್ಲ ಇದರಲ್ಲಿ.
ಇವಾಗ ಮಾಡ್ತಾ ಇರೋದು ಪಕ್ಕ ಕೆಲಸ. ಇಷ್ಟೊತ್ತು ಮಾಡಿ ಚಿಕ್ಕ ಮಗುನೂ ಮಾಡಿಬಿಡ್ತಾನೆ. ಈ ಕೂಡ ನಾನು ಕಲರ್ 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 ಕೋಡ್ ಹಾಕಿ ಏನೋ ಒಂದು ಜೈಂಟ್ ಮಾಡಿಬಿಡ್ತಾರೆ. ಇನ್ನು ಮೇಲೆ ಇರೋದು ಇದರಲ್ಲಿ ಫಿಲಮ್ಮು ಸರೋಗ್ಬಿಟ್ಟಿದ್ರೆ ಒಳ್ಳೇದಾಗಿರೋದು. ಗಾಡಿಗಳು ನಿಂತ್ಕೊಂಡ್ಬಿಟ್ಟಿದ್ದಾವೆ, ಏನು ಮಾಡೋದಂತ ಅರ್ಥ ಆಗ್ತಾಯಿಲ್ಲ. ಇದು ಬಂದು 8 ದಿವಸ ಆಗಿದೆ, ಇವಾಗ ಕೈ ಇಕ್ಕಿದ್ದೀನಿ. ಇಕ್ಕಿದ ಮೇಲೆ ಇದು ಪರ್ಫೆಕ್ಟಾಗಿ ಇದನ್ನು ಮಾಡಿಬಿಡ್ಬೇಕು. ಇದು ಸಮಸ್ಯೆ. ಓ ನೋಡೋಣ ಏನಾಗುತ್ತೆ. ಏನೋ ಸಿಗ್ದಂಗಿದೆ ಫಾಲ್ಟು. ಇಲ್ಲಿಂದ ಇಲ್ಲಿಗೆ ಕಂಟಿನ್ಯೂಟಿ ಇಕ್ಕಿದ್ದೀನಿ, ಕಂಟಿನ್ಯೂಟಿ ಬೀಪ್ ಸೌಂಡ್ ಬರ್ತಾಯಿಲ್ಲ. ಇನ್ನೊಂದು ವೈರಲ್ ಚೆಕ್ ಮಾಡೋಣ, ಅದರಲ್ಲಿ ಬರ್ತಾ ಇದೆಯಾ ಇಲ್ಲ ಅಂತ ನೋಡಿ. ಇಲ್ಲಿಂದ ಬಿಚ್ಚಿ ಇಲ್ಲಿಗೆ ಇಕ್ಕಿದ್ರೆ ಬೀಪ್ ಸೌಂಡು ಕೇಳಿಸ್ಕೊಳ್ಳಿ, ಬರ್ತಾಯಿದೆ. ಇಲ್ಲಿಗೆ ಇಕ್ಕಿದ್ರೆ ಬರ್ತಾಯಿಲ್ಲ, ಕಂಟಿನ್ಯೂಟಿ ಅಲ್ಲಿಂದ ಅಲ್ಲಿಗೆ ಬರಲೇಬೇಕು. ಇಲ್ಲಿ ಯಾವ್ದಾನ ಪ್ರಾಬ್ಲಮ್ ಆಯ್ತಾ? ಇಲ್ಲಿ ಕರೆಕ್ಟ್ ಜೈಂಟ್ ಹಾಕಿದ್ದೀನಿ, ಇಲ್ಲಿ ಏನಾದರೂ ಬರ್ತಾ ಇದೆ ಇಲ್ಲ. ಇಲ್ಲೇ ಒಂದು ಕಿಲೋ ಚೆಕ್ ಮಾಡ್ಬೋಣ. ಇಲ್ಲಿಂದ ಇಲ್ಲಿಗೆ ಬಂದರೆ ಇಲ್ಲಿಂದ ಇಲ್ಲಿ ವೈರ್ ಡ್ಯಾಮೇಜ್ ಇರುತ್ತೆ, ನೋಡೋಣ. ಅಲ್ಲಿಗೂ ಬರ್ತಾ ಇದೆ ಕಂಟಿನ್ಯೂಟಿ. ಇಲ್ಲಿಂದ ಏನಾಯ್ತು ಫೋನ್ಗೆ ಕ್ಲಾರಿಟಿ ಇಲ್ವಾ, ಏನು ಸಮಾಚಾರ? ಇಲ್ಲಿಂದ ಕಪ್ಲರಿಂದ ಇಲ್ಲಿಗೆ ಕಂಟಿನ್ಯೂಟಿ ಬರ್ತಾಯಿಲ್ಲ. ಮತ್ತು ಈ ಕಂಟಿನ್ಯೂಟಿ ಈ ಸೇಮಿಂದ ಇಲ್ಲಿಗೆ ಕರೆಕ್ಟ್ ಇದೆ. ಇಲ್ಲಿಂದ ಒಂದು ವೈರಲ್ಲಿ ಸಿಗ್ನಲ್ ವೈರು ನೋಡಿಸ್ತಾ ಇಲ್ಲ ಅದ್ರಾಗೆ. ಇಲ್ಲಿಂದ ಏನೋ ಡ್ಯಾಮೇಜ್ ಇದೆ ಈ ಕಪ್ಲರ್ ಈ ವೈರ್ ಗಂಟ ಎಲ್ಲಿದೆ ಅಂತ ಗೊತ್ತಿಲ್ಲ. ಇದು ಹಳೆ ಮ್ಯಾಟ್ರ್, ಇದು ಇವಾಗಿಂದಲ್ಲ, ಇದು ಇವಾಗಿಂದಿದ್ರೆ ಇಲ್ಲೆಲ್ಲ ಬರುತ್ತೆ. ಇಲ್ಲಿಗೆ ಕಂಟಿನ್ಯೂಟಿ ಬರ್ತಾಯಿಲ್ಲ ನೋಡಿ. ಇಲ್ಲಿ ಬೀಪ್ ಸೌಂಡ್ ಬರ್ತಾ ಇದೆಯಾ? ಇಲ್ಲಿ ಬರ್ತಾ ಇದೆಯಾ? ಮತ್ತು ಇಲ್ಲಿ ನೋಡಿ, ಇಲ್ಲಿಗೆ ಬೀಪ್ ಸೌಂಡ್ ಇಲ್ಲ. ಇಲ್ಲಿ ಹಿಡಿದಿದ್ದೀನಿ ವೈರು, ಇಲ್ಲಿಗೆ ಬೀಪ್ ಸೌಂಡ್ ಇಲ್ಲ. ಇದು ಸಮಸ್ಯೆ. ಇಲ್ಲಿಂದ ಒಂದು ವೈರಲ್ಲಿ ಹಾಕೋಣ, ನೋಡೋಣ. ಜಂಪ್ ಹಾಕಿದ್ದೀನಿ, ಇಲ್ಲಿಂದ ಒಂದು ಸಪ್ರೇಟ್ ವೈರ್ ಐತಿ. ಇವಾಗ ನೋಡೋಣ, ಈಸಿ ಎಲ್ಲ ಫಿಟ್ ಆಯಿತು. ಮತ್ತೆ ನೋಡೋಣ, ಫೋನ್ ಬರ್ತಾನೆ ಇದೆ. ಈಗ ಸರ್ವೈದ್ ಗಾಡಿ, ಇದು ಐಡ್ಲಿಂಗ್ ಎಲ್ಲ ಕರೆಕ್ಟ್ ಬಂತು. ಸರ್ವೈತು ಗಾಡಿ, ಇವಾಗ ಪ್ರಾಬ್ಲಮ್ ಸಾಲ್ವ್. ಸೆಟ್ಲೈಟ್ ಅದೇ ಅಷ್ಟೇ ಹೋಗುತ್ತೆ, ಇಲ್ಲಿ ತೊಂದರೆ ಇಲ್ಲ ನೋಡಿ. ಎಕ್ಸಿಲೇಟರ್ ಇಲ್ದಿರೋ ಸ್ಟಾರ್ಟ್ ಆಗ್ತಾ ಇದೆ ಗಾಡಿ. ಇದು ಇವಾಗಿನ ಪ್ರಾಬ್ಲಮ್ ಅಲ್ಲ, ಇದು ಹಳೆ ಪ್ರಾಬ್ಲಮ್ ಬಿಡಿ. ಅದೇ ಅಷ್ಟೇ ಹೋಗ್ಬಿಟ್ರೆ ಒಳ್ಳೇದು. ಲೈಟು ಸ್ಕ್ಯಾನರ್ ಹಾಕಿ ಅಲ್ಲಿ ಏನು ಮಾಡೋದು, ಇರಲಿ ಅದೇ ಅಷ್ಟೇ ಹೋಗಲಿ, ಅದೇ ಅಷ್ಟೇ ಹೋದ್ರೆ ಒಳ್ಳೇದು. ಸ್ಟೇಬಲ್ ಬಂದಿದೆ, ಯಾವ್ದಾನ ವೈರ್ ಬಿಚ್ಚ ಹಾಕಿದ್ದೀನ ನೋಡೋಣ. ಇದೆ ಟೈಮ್ ಎಲ್ಲ ವೈರ್ ತಗಲಿದೆ, ಈವೆಂಟ್ ವೈರ್ ತಗಲಿದೆ, ಪ್ರತಿಯೊಂದು ವೈರು ತಗಲೇ ಇದೆ. ಹೋಗುತ್ತಾ ಹೋಗಲ್ಲ ಅಂತದ ಹೋಗ್ಬೇಕಂಗೆ, ಎರೇಸ್ ಮಾಡಲ್ಲ. ಫೋನ್ ವೀಡಿಯೋ ಡೈರೆಕ್ಟಾಗಿ ಮಾಡ್ತಾನೆ ಇದ್ದೀನಿ ನಾನು, ಸ್ಕ್ಯಾನರಲ್ಲಿ ಎರೇಸ್ ಮಾಡಲ್ಲ ನಾನು ಇವಾಗ ಯಾವುದೇ ಕಾರಣಕ್ಕೆ. ನೋಡೋಣ, ಸ್ಕ್ಯಾನರಲ್ಲಿ ಎಲ್ಲಿರೋನೇ ಲೈಟ್ ಹೋಗ್ಬಿಡ್ಬೇಕು. ಇಷ್ಟು ಕೆಲಸ ಮಾಡಿ ನಾನು ವೇಸ್ಟ್ ಆಗಿಬಿಡುತ್ತೆ. ಹಂಗೆ ಇರಲಿ ಇದೆ ಫೋನು.
ಅದೇನು ಏನೋ ಪ್ರಾಬ್ಲಮ್ ಇದ್ದಂಗೆ ಇದೆ. ಐಡ್ಲಿಂಗ್ ಸರ್ ಹೋಗಿದೆ. ಕೋಡ್ ಬರ್ತಾ ಇದೆ ಅಂತ ಕಟ್ ಮಾಡ್ತೀನಿ ಅಂದರೆ ಎರೇಜ್ ಮಾಡಲ್ಲ ನಾನು ಯಾವುದೇ ಕಾರಣಕ್ಕೆ. ಅದೇಷ್ಟು ಅದೇ ಹೋಗ್ಬೇಕದು ನೋಡೋಣ, ಆವಾಗ ಗಂಟೆ ಕೆಲಸ ಮಾಡೋಣ. ಇರೋದು ಇಲ್ಲಿ ದೊಡ್ಡ ಮಿಸ್ಟೇಕು. ಇಲ್ಲಿ ಮಿಸ್ಟೇಕ್ ಅಂದರೆ ಇದೊಂದು ವೈರ್ ಇದೆಯಾ, ಸೇಮ್ ಕಲರ್ ಇದೆ. ಇಲ್ಲಿ ಏನಿದೆ ಸೇಮ್ ಕಲರ್ ಇದೆ, ಸೇಮ್ ಕಲರು ನೋಡ್ಕೊಳ್ಳಿ. ಇಲ್ಲಿ ಸೇಮ್ ಕಲರ್ ಇದೆ, ಇದು ಸೇಮ್ ಕಲರ್ ಇದೆ. ಇಲ್ಲಿ ಮಿಸ್ಟೇಕ್, ಆ ಕಡೆ ವೈರ್ ಈ ಕಡೆ ಹಾಕ್ಬೇಕು, ಈ ಕಡೆ ವೈರ್ ಆ ಕಡೆ ಹಾಕ್ಬೇಕು. ಇದು ನನ್ನಿಂದನೇ ಮಿಸ್ಟೇಕು. ಇಷ್ಟೊತ್ತು ತಲೆ ತಿಂದಿದ್ದು. ಇವಾಗೂ ಎರೇಜ್ ಮಾಡಿಲ್ಲ ನನ್ನ ಕೋಡು, ಯಾವುದೇ ಕಾರಣಕ್ಕೆ ಎರೇಜ್ ಮಾಡಲ್ಲ. ಇದು ಇವಾಗ ಸರ್ ಹೋಗುತ್ತೆ, ಹಾಕಿ ನೋಡಿಸ್ತೀನಿ ರೀ. ಇವಾಗ ನೋಡೋಣ ಹೋಗುತ್ತಾ ಹೋಗಲ್ಲ. ಎಷ್ಟೊತ್ತು ಹೋಗುತ್ತೋ ಹೋಗಲಿ, ಹೋಗೋ ಗಂಟೆ ನಾನು ಬಿಡಲ್ಲ, ಆಟೋಮೆಟಿಕ್ ಹೋಗ್ಲೇಬೇಕು ಯಾವುದೇ ಕಾರಣ. ಹಿಂಗೆ ಹೋಯ್ತು ಆಟೋಮೆಟಿಕ್ಕು. ಸ್ಕ್ಯಾನರಲ್ಲಿ ಯಾವುದೇ ರೀತಿ ಎರೇಜ್ ಮಾಡಿಲ್ಲ. ಫೋನಲ್ಲಿ ಫೋನ್ ವೀಡಿಯೋ ಮಾಡಿ ಹೆಂಗೆ ಸ್ಕ್ಯಾನರ್ ಯೂಸ್ ಮಾಡ್ತೀರಾ? ಓಕೆನಾ ಸರ್? ಆಯ್ತಾ, ಇದು ಓಕೆ ಕೆಲಸ. ಸ್ಕ್ಯಾನರ್ ಹಾಕಿ ಎರೇಜ್ ಮಾಡಿಬಿಟ್ರೆ ಕಳಿಸ್ಬಿಟ್ರೆ ಅಷ್ಟು ದೂರ ಹೋಗಿ ಮತ್ತೆ ವಾಪಸ್ ಬರುತ್ತೆ. ಯಾವುದೇ ಕಾರಣಕ್ಕೆ ಆ ರೀತಿ ಮಾಡೋಕೆ ಹೋಗ್ಬಾರ್ದು. ಒರಿಜಿನಲ್ ಕೆಲಸ ಆಗಿದ್ರೆ ಅದು ಆಟೋಮೆಟಿಕ್ ಕನ್ಫರ್ಮ್ ಆಗಿ ಹೋಗುತ್ತೆ, 100% 1000% ಹೋಗ್ಬಿಡುತ್ತೆ. ಗಾಡಿ ಮಾತಾಡ್ತಾ ಇದೆ, ಪೈಪ್ ಒಂದು ಹಾಕ್ಬೇಕು, ಗ್ಯಾಸ್ ಪೈಪ್ ಹೋಗಿದೆ. ಮಿಸ್ಟೇಕ್ಗಳೆಲ್ಲ ಇರುತ್ತೆ, ಸ್ವಲ್ಪ ಕಲರ್ ಕೋಡ್ಗಳು ಒಂದೊಂದೆರಡು ಹೆಚ್ಚು ಕಡಿಮೆ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಕಾಣಿಸ್ತಾ ಇಲ್ಲ, ಆಚೆ ಇದ್ರೆ ಏನೋ ಕಾಣಿಸುತ್ತೆ. ಇಷ್ಟು ವೈರ್ ಜೈಂಟ್ ಮಾಡಿದೆ ಹಂಗೂ, ತಿರ್ಗಾ ಅದನ್ನು ಹಿಡಿಯೋಕಂಟ ನಾನು ಗಾಡಿ ಎತ್ಕೊಂಡ್ರೆ ಸೋಲ್ ಒಪ್ಪ ಮಾತೇ ಇರಲ್ಲ. ಓಕೆ ಆಯಿತು, 100% ಓಕೆ ಇದೆ ಗಾಡಿ, ನೋ ಪ್ರಾಬ್ಲಮ್. ಇವಾಗ ಎಲ್ಲ ಟೇಪ್ ಹೊಡೆದು ಎಲ್ಲ ಸ್ಲೀವ್ ಎಲ್ಲ ಹಾಕೋಣ. ಯಾಕಂದರೆ ಸ್ಲೀವ್ ಹಾಕಿರಲಿಲ್ಲ ಅವಾಗಿಂದ, ಈ ತೊಂದರೆ ಬರುತ್ತೆ ಅಂದ್ಬಿಟ್ಟು ನನಗೆ ಗೊತ್ತು. ಅದ್ರಿಗೆ ಏನೂ ಟೆಪಿಂಗ್ ಮಾಡಿರಲಿಲ್ಲ. ಓಕೆ ಆಯಿತು, ಸ್ಟಾರ್ಟಿಂಗ್ ಸರ್ ಆಯಿತು, ಐಡ್ಲಿಂಗ್ ಸರ್ ಆಯಿತು. ಓಕೆ ಇದೆ ಗಾಡಿ, ಲೈಟ್ಗಳು ನೋಡಿ ಆಫ್ ಮಾಡಿ ಆನ್ ಮಾಡ್ತೀನಿ. ಹೋಯ್ತು. ಓಕೆ ಫ್ರೆಂಡ್ಸ್, ಲಾಸ್ಟಲ್ಲಿ ಟೇಪ್ ಎಲ್ಲ ಹೊಡೆದು ಜೀನೇನಾಗಿದ್ದಾನ ನೋಡಿಸ್ತೀನಿ ನಿಮಗೆ. ಮುಂದೆ ಒಂದು ಪೈಪ್ ಬೇಕು, ಪೈಪ್ ಇಲ್ಲ, ಎಲ್ಲಿಂದ ತರ್ಸೋದಂತ ಗೊತ್ತಿಲ್ಲ. ಎಲ್ಲ ಒಂದು ಕಡೆ ಟ್ರೈ ಮಾಡೋಣ, ಏನೋ ನಾನು ಮಾಡೋಣ. ಓಕೆ ಫ್ರೆಂಡ್ಸ್, ಫೋನ್ಗಳು ಬರ್ತಾ ಇದೆ ಮನೆಯಿಂದನೋ ಪಾಪ, ನೋಡೋಣ. ಎಲ್ಲ ಕಂಪ್ಲೀಟ್ ಆಯಿತು, ಇದು ಹಿಂಗೆಲ್ಲ ಏರ್ ಫಿಲ್ಟ್ರ್ ಆಯಿತು, ಇ ಸಿ ಆಯಿತು, ಆವೈರು ಜೆಂಟ್ ಆಯಿತು, ಪ್ಲಸ್ ಈ ಕಡೆ ಬ್ಯಾಟ್ರಿ ಫಿಟ್ಟಿಂಗು ಎಲ್ಲ ಆಲ್ಮೋಸ್ಟ್ ಓಕೆ ಆಯಿತು. ಗಾಡಿ 100% ಓಕೆ ಆಯಿತು ನೋಡಿ. ಯಾವುದೋ ಪಿನ್ನು ಆಚೆ ಬಂದುಬಿಟ್ಟಿದೆ ಸ್ವಲ್ಪ, ಅವ್ರು ಏನಾದರೆ ಏನಾದ್ರಪ್ಪ ಹೊಡೆದ ಪಿನ್ ಅದು ಒಳಗಡೆ ಬಂತು. ಆಲ್ಮೋಸ್ಟ್ ಓಕೆ ಗಾಡಿ, ಎಲ್ಲ ಕಪ್ಲರ್ ಟು ಕಪ್ಲರ್ ಕಪ್ಲರ್ಗಳು ಹಾಕಿದ್ದೀನಿ. ಕಪ್ಲರ್ಗಳು ಇರಲಿಲ್ಲಲ್ವಾ ಫಸ್ಟು, ಎಲ್ಲ ಕಪ್ಲರ್ ಟು ಕಪ್ಲರ್ ಆಗಿದೆ. ಓಕೆ ಅದೇ ಸ್ಟಾರ್ಟ್ ಮಾಡೋಣ. ಪೆಟ್ರೋಲಲ್ಲಿ ಇದೆ ಗಾಡಿ, ಗ್ಯಾಸ್ ಪೈಪು ಕಟ್ಟಾಗಿದೆ, ತರ್ಸಾಕ್ಬೇಕು. ಓಕೆ ಆಯಿತು, ಎಲ್ಲ ಸರ್ ಹೋಗಿದೆ. ಓಕೆ ಫ್ರೆಂಡ್ಸ್, ಇಷ್ಟಿತ್ತು ಇದರಲ್ಲಿ. ಇಷ್ಟಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಏನಿದೆ